ಹಲೋ ರಿವಾನ್ ನಮ್ ಸುಂದರವಾದ ತಾರಸಿ ತೋಟದಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ತಾರ್ಸಿ ತೋಟದಲ್ಲಿ ಬಣ್ಣ ಬಣ್ಣದ ಹೂಗಳ ಮೇಲೆ ಬಣ್ಣ ಬಣ್ಣದ ಚಿಟ್ಟೆಗಳು ಹಾರಾಡ್ತಾ ಇರೋದ್ ನೋಡಬಹುದು ಈ ಸುಂದರವಾದ ದೃಶ್ಯ ನನ್ನ ಜೊತೆ ಯಾರು ನೋಡ್ತಾ ಇದ್ದಾರೆ ಗೊತ್ತಾ ಬುಲ್ಬುಲ್ ಯಾಕೆ ಗೊತ್ತಾ ಹಾರಾಡ್ತಾ ಇರೋ ಚಿಟ್ಟೆ ಮೇಲೆ ಅಟ್ಯಾಕ್ ಮಾಡಿ ಅದ್ರದ್ ರೆಕ್ಕೆಗಳನ್ನೆಲ್ಲ ಕಿತ್ತಾಕಿ ಅದನ್ನ ಬಟ್ಟೆ ತರ ಎತ್ತೋಗ ಕುಕ್ಕಿ ಕುಕ್ಕಿ ಸಾಯಿಸುತ್ತೆ ಯಾಕಂದ್ರೆ ಬುಲ್ಬುಲ್ ಆಹಾರ ಅದು ಫೈರ್ ಬುಶ್ ಗಿಡ ಚಿಗುರಕ್ ಶುರು ಆಗಿದೆ ಸ್ವಲ್ಪ ದಿನದ ಹಿಂದೆ ಇದ್ರದ್ ಕಟ್ಟಿಂಗ್ ಮಾಡಿದ್ದೆ ಫುಲ್ ಕಟಿಂಗ್ ಮಾಡಿರ್ಲಿಲ್ಲ ಸ್ವಲ್ಪ ಮೂರ್ನಾಕ್ ದಿನ ಆಗಿರ್ಬೇಕಷ್ಟೇ ಇಷ್ಟು ಬೇಗ ಚಿಗರ್ಕೊಳ್ಳಕ್ ಶುರು ಆಗಿದೆ ಈಗ ಮುಖ್ಯವಾದ ಕೆಲ್ಸ ಇನ್ನೊಂದಷ್ಟು ಕಟ್ಟಿಂಗ್ ಮಾಡಿ ನೆಲ್ಲ ನೆಟ್ಟಿ ಹೊಸ ಗಿಡ ರೆಡಿ ಮಾಡೋಣ ಅಂತ ಈ ಗಿಡದ ವಿಶೇಷತೆ ಹೇಳ್ಬೇಕಂದ್ರೆ ಇದ್ರ ಬಿಡ ಅಂತ ಹೂ ಪಾಲಿನಿಟರ್ಸ್ ನ ಅಟ್ರಾಕ್ಟ್ ಮಾಡುತ್ತೆ ರೋಡ್ ಸೈಡ್ ಎಲ್ಲಾ ಈ ಗಿಡ ತುಂಬಾ ಬೆಳ್ದಿರ್ತಾರೆ ಬೋಗನ್ ವಿಲಿಯಾ ಗಿಡದಲ್ಲಿ ಮತ್ತೆ ಹೂಗಳು ಬಿಡಕ್ ಶುರು ಆಗಿದೆ ಇಷ್ಟು ಬೇಗ ಹೂ ಬಿಡುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಗಿಡದಲ್ಲಿ ಹೂ ಖಾಲಿ ಆಗಿದ ತಕ್ಷಣ ಇದಕ್ಕೆ ಟ್ರಿಮ್ ಮಾಡಿದೆ ಗಿಡಕ್ಕೆ ಟ್ರಿಮ್ ಮಾಡಿದಷ್ಟು ಒಳ್ಳೇದು ಕಟ್ ಮಾಡಿದಷ್ಟು ಬ್ರಾಂಚಸ್ ಜಾಸ್ತಿ ಬರುತ್ತೆ ಬೋಗನ್ ವಿಲಿಯಾ ಮತ್ತೆ ಫೈರ್ ಬುಷ್ ಈ ಎರಡ್ ಗಿಡಕ್ಕೂ ಬಿಸಿಲು ಚೆನ್ನಾಗ್ ಬೇಕು ಎರಡ್ ಗಿಡದಲ್ಲೂ ಎಲೆಗಳು ತುಂಬಾ ಕಮ್ಮಿ ಆಗೋಗಿದೆ ಇನ್ ಸ್ವಲ್ಪ ದಿನ ಅಷ್ಟೇ ಮತ್ತೆ ಎಲೆಗಳಿಂದ ತುಂಬಿಕೊಳ್ಳುತ್ತೆ ಬೆಟ್ಟದ ನೆಲ್ಲಿಕಾಯಿ ಕೈ ಈ ಗಿಡನ ನವೆಂಬರ್ ತಿಂಗಳಲ್ಲಿ ಜಿ ಕೆ ವಿ ಕೆ ಎಕ್ಸಿಬಿಷನ್ ಇಂದ ತಂದಿದ್ದು ಇದು ಮತ್ತೆ ಚಕ್ಕೆ ಗಿಡ ಎರಡಕ್ಕೂ ಮುನ್ನೂರ ರೂಪಾಯಿ ಆಗಿತ್ತು ಗಿಡದ ಎಲೆ ಎಲ್ಲ ಉದ್ರೋಗಿ ಮತ್ತೆ ಚಿಗುರ್ಕೊಂಡು ಈಗ ಅದ್ರೊಳಗೆ ಹೊಸ ಎಲೆ ಎಲ್ಲ ಬರಕ್ ಶುರು ಆಗಿದೆ ಎಲೆಗಳ ಜೊತೆ ಮಧ್ಯ ಮಧ್ಯ ಸಣ್ ಸಣ್ಣ ಹೂ ಕೂಡ ನೀವು ನೋಡ್ಬೋದು ಕಾದ್ ನೋಡ್ಬೇಕು ಏನೇನ್ ಬೆಳವಣಿಗೆ ಇರುತ್ತೆ ಹಣ್ಣೆಲ್ಲ ಹೇಗ್ ಬಿಡ್ಬೋದು ತುಳಸಿ ಹಬ್ಬದಲ್ಲಿ ಇದ್ರ ಹಣ್ಣು ತುಂಬಾ ಡಿಮಾಂಡ್ ಇರುತ್ತೆ ಇದ್ರ ರಂಬೆನ ಹಣ್ಣು ಸಮೇತ ಕಟ್ ಮಾಡಿ ತುಳಸಿ ಗಿಡ ಇರೋ ಅಂತ ಪಾಟ್ ಅಲ್ಲಿ ನೆಟ್ತಾರೆ ಕಸಿ ಮಾಡಿರೋ ಅಂತ ಗಿಡಗಳು ತುಂಬಾ ಬೇಗ ಹಣಕೊಳುತ್ತೆ ಈ ಸಣ್ಣ ಗಿಡ ಮರ ಏನಿದೆ ಇದರೊಳಗೆ ಹಣ್ಣು ಯಾವಾಗ್ ಬಿಡುತ್ತೆ ಕಾದ್ ನೋಡ್ಬೇಕು ಸೂರ್ಯ ಮುಳುಗ್ತಾರ ದೃಶ್ಯ ಎಷ್ಟು ಸುಂದರವಾಗಿದೆ ನೋಡಿ ರೋಜಾ ಹೂ ಸೀಸನ್ ಇರೋದ್ರಿಂದ ಈ ಗಿಡದಲ್ಲಿ ಸುಮಾರು ಹೂಗಳು ಬಿಡ್ತಾನೆ ಇದೆ ಕೆಲವೊಮ್ಮೆ ಬಂಚ್ ಮಂಚಲೇ ಬಿಡುತ್ತೆ ಸುಮಾರು ದಿನ ಹೀಗೆ ಇರುತ್ತೆ ಗಿಡದಲ್ಲಿ ತಾಜಾ ತಾಜಾ ಶುಭ್ರವಾದ ಪೀಸ್ಲಿಲ್ಲಿ ಇಲ್ಲಿ ಗಿಡಗಳ ಮಧ್ಯ ಯಾವುದೊಂದು ಹಣ್ಣು ಬಿಟ್ಟಿದೆ ತಾನಾಗ್ ತಾನೇ ಬೆಳೆದಿರೋದು ಬನ್ನಿ ನೋಡೋಣ ಯಾವ ಹಣ್ಣು ಅಂತ ಕರ್ಬೂಜ ಹಣ್ಣು ಯಾರ್ಯಾರಿಗೆ ಈ ಥರ ಸರ್ಪ್ರೈಸಸ್ ಅಂದರೆ ತುಂಬ ಇಷ್ಟ ಕಮೆಂಟ್ ಮೂಲಕ ತಿಳಿಸಿ ಇನ್ನೊಂದು ಕಡೆನೂ ಬೆಳೆದಿದೆ ತೋರಿಸ್ತೀನಿ ಬನ್ನಿ ಹತ್ತಿರದಿಂದ ತೋರಿಸ್ತೀನಿ ನೋಡಿ ತುಂಬಾ ಸೈಜ್ ಬಂದ್ಬಿಡುತ್ತೆ ಮೊದಲನೇ ಸಲ ಈ ಗಿಡದಲ್ಲಿ ಹಣ್ಣು ಬಿಡ್ತಾ ಇರೋದು ಬೆಣ್ಣೆ ಹಣ್ಣಿನ ಗಿಡ ಅಂದ್ರೆ ಬಟರ್ ಫ್ರೂಟ್ ಬಿಡೋ ಗಿಡ ಇದು ಈ ಗಿಡದ ಎಲೆಗಳು ತುಂಬಾ ಅಗ್ಲವಾಗಿದೆ ಮೊದಲನೇ ಸಲ ಹಣ್ಣು ಬಿಡ್ತಾ ಇದ್ರೆ ಕ್ಯೂರೋಸಿಟಿ ಇರುತ್ತೆ ಹೇಗಿರುತ್ತೆ ಎಷ್ಟು ಬಿಡ್ಬೋದು ಕಾಯಿಗಳು ಸುಮಾರು ಬಿಡುತ್ತೆ ಹಣ್ಣಾಗಿ ಉಳಿಯೋದು ಸ್ವಲ್ಪನೇ ದಾಳಿಂಬೆದ ಸಣ್ಣ ಗಿಡದಲ್ಲಿ ಮೊಗ್ಗು ಹೂ ಎರಡು ಬಿಡಕ್ಕೆ ಶುರು ಆಗಿದೆ ಮೊಗ್ಗಳಂತೂ ಸುಮಾರು ಟೈಮಿಂದ ಬಿಡ್ತಾನೆ ಇದೆ ಉದ್ರೋಗ್ತಾನೆ ಇದೆ ಎಷ್ಟು ಹಣ್ಣಾಗಿ ಉಳಿಯುತ್ತೋ ನಿಜವಾಗ್ಲು ಗೊತ್ತಿಲ್ಲ ತಾರ್ಸಿ ತೋಟದಲ್ಲಿ ರೀಪೋಟ್ ಕೆಲಸ ನಡೀತಾನೆ ಇರುತ್ತೆ ಇದು ನೋಡಿ ಮರುಗ ಗಿಡನ ರಿಪೋರ್ಟ್ ಮಾಡಿದೆ ಸಣ್ಣ ಸಣ್ಣ ಪಾಟಲ್ ಬೆಳೆಸಿದೆ ಅದ್ರೊಳಗೆ ಹಾಗೆ ಬಿಟ್ಟಿದ್ರೆ ಅದರದ್ದು ಬೇರೆಲ್ಲ ಬೆಳ್ಕೊಂಡು ಗಿಡ ಹಾಳಾಗ್ತಿತ್ತು ಟರ್ಟಲ್ ವೈನ್ ಇನ್ನೊಂದು ವೆರೈಟಿ ಇದು ಇದ್ರ ಸಣ್ ಸಣ್ಣ ಕಟ್ಟಿಂಗ್ಸ್ ನೆಲ್ಲ ನೆಟ್ಟಿದೆ ಗಿಡ ಎಲ್ಲ ಪಾಟಲ್ ಸೆಟ್ ಆಗೋವರೆಗೂ ಸ್ವಲ್ಪ ದಿನ ಇಲ್ಲೇ ಬಿಟ್ಟಿರ್ತೀನಿ ಈ ಜಾಗದಲ್ಲಿ ಬೆಳದ್ ಚೆನ್ನಾಗಿ ಬರುತ್ತೆ ಬಿಸಿಲು ಬೀಳೋದಿಲ್ಲ ಹೊಸದಾಗಿ ನೆಟ್ಟಿರೋ ಗಿಡ ಎಲ್ಲ ಆಲ್ಮೋಸ್ಟ್ ಇದೇ ಜಾಗದಲ್ಲಿ ಇಟ್ಟಿರ್ತೀನಿ ನಿಂಬೆಕಾಯಿ ಎಲ್ಲ ಒಳ್ಳೆ ಬಣ್ಣ ಬಂದಿದೆ ಇವತ್ತು ಒಂದಷ್ಟು ಹಾರ್ವೆಸ್ಟ್ ಮಾಡೋಣ ಅಂತ ಹಾರ್ವೆಸ್ಟ್ ಮಾಡಿಲ್ಲ ಅಂದ್ರೆ ಒಂದಷ್ಟು ಹಣ್ಣೆಲ್ಲ ಉದ್ರ ಹೋಗುತ್ತೆ ನಿಂಬೆ ಹಣ್ಣ ನಾನಾ ರೀತಿಲಿ ಉಪಯೋಗಿಸ್ಕೋಬಹುದು ನಾನಂತೂ ಜಾಸ್ತಿ ಚಿತ್ರಾನ್ನಕ್ಕೆ ಯೂಸ್ ಮಾಡ್ತೀನಿ ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಬಿಸಿನೀರ್ ಕುಡಿತೀವಲ್ಲ ಅದ್ರ ಜೊತೆ ನಿಂಬೆಹಣ್ಣು ರಸ ಮಿಕ್ಸ್ ಮಾಡಿ ಕುಡಿಬೋದು ಸ್ಯಾಲೆಡ್ ಗೆಲ್ಲ ಇದ್ರ ರಸ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಿಂಬೆ ಹಣ್ಣು ಎಲ್ಲ ಹಾರ್ವೆಸ್ಟ್ ಮಾಡಿದಾಯ್ತು ಈಗ ಮೇಲ್ಗಡೆ ಟೆರೆಸ್ ಬಂದಿದ್ದೀನಿ ತುಂಬಾನೇ ಅಂತ ಅಂಜೂರನ ಹಾರ್ವೆಸ್ಟ್ ಮಾಡೋಣ ಅಂತ ನೆನ್ನೆನೆ ತಗೋಬೇಕಿತ್ತು ಇವತ್ತಂತೂ ತುಂಬಾನೇ ಹಣ್ಣಾಗಿ ಹೋಗಿದೆ ಒಂದಾದ್ಮೇಲೆ ಒಂದ್ ಹಣ್ಣು ಆಗ್ತಾನೆ ಇದೆ ಇದನ್ನ ಕೈಯಿಂದ ಕಿತ್ರೆ ಡ್ಯಾಮೇಜ್ ಆಗ್ಬೋದು ಅದರಿಂದ ಕತ್ರಿ ಉಪಯೋಗಿಸ್ತಾ ಇದ್ದೀನಿ ತಾಜಾ ತಾಜಾ ಅಂಜೂರ ಹಣ್ಣು ಯಾರಿಗೆ ಇಷ್ಟ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಎಷ್ಟು ಫ್ರೆಶ್ ಆಗಿದೆ ನೋಡಿ ಇದನ್ನ ಈಗಲೇ ನೀರಿನಿಂದ ತೊಳ್ದು ಓಪನ್ ಮಾಡಿ ತೋರಿಸ್ತೀನಿ ಇದೆಲ್ಲ ಕಾಯಿ ಅಂಜೂರ ಈಗ ನೋಡಿ ಫ್ರೆಶ್ ಆಗಿ ತೆಗ್ದಿರೋ ಹಣ್ಣು ಹೇಗಿದೆ ಅಂತ ಹಣ್ಣಂತೂ ಒಳಗಡೆಯಿಂದಾನು ಸೂಪರ್ ಆಗಿರುತ್ತೆ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಎಷ್ಟೊಂದ್ ಜನ ಇದನ್ನ ಹತ್ತಿ ಹಣ್ಣಂತ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಈ ತರ ಫ್ರೆಶ್ ಆಗಿರೋ ಹಣ್ಣೆ ಒಣಗಿಸಿ ಡ್ರೈ ಫ್ರೂಟ್ಸ್ ತರ ರೆಡಿ ಮಾಡ್ತಾರೆ ತುಂಬಾ ಶ್ರಮ ಇರುತ್ತೆ ಬಿಳಿ ಬಣ್ಣದ ಅಪರಾಜಿತ ಹೂ ಇವತ್ತಂತೂ ತುಂಬಾ ಬಿಟ್ಟಿದೆ ನಾನು ಆಲ್ಮೋಸ್ಟ್ ಇದರಿಂದ ಸೀಡ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಒಂದೆರಡು ಅಷ್ಟೇ ಬಿಟ್ಟಿರೋದು ಗಿಡದಿಂದ ಹೂ ಡೈಲಿ ತೆಗಿಯಕ್ ಹೋಗಲ್ಲ ಇವತ್ತು ಬಿಟ್ಟಿರೋ ಅಂಥ ಹೂ ಗಿಡದಲ್ಲಿ ಹೀಗೆ ಬಿಟ್ಟರೆ ನಾಳೆ ಅಷ್ಟರಲ್ಲಿ ಬಾಡೋಗಿರುತ್ತೆ ಬಾಡೋಗಿರೋ ಅಂಥ ಹೂಗಳನ್ನ ತೆಗಿತಾ ಇರಬೇಕು ಇಲ್ಲಾಂದರೆ ಅದರಿಂದ ಸೀಡ್ಸ್ ರೆಡಿ ಆಗುತ್ತೆ ಚೇಪೆಕಾಯಿ ಇನ್ನೂ ಸೈಜ್ ಬರುತ್ತೆ ಆದ್ರೆ ಇದು ಹಣ್ಣಾಗ್ತಾ ಇದೆಯಲ್ಲ ಅದರಿಂದ ತೆಗಿತಾ ಇದ್ದೀನಿ ಇದು ಇನ್ನೊಂದು ಚೇಪೇಕಾಯಿ ಅಂತೂ ಪರ್ಪಲ್ ಕಲರ್ ಇರುತ್ತೆ ಬನ್ನಿ ಇವಾಗ ಒಂದಷ್ಟು ವಾಟರ್ ಆ್ಯಪಲ್ನ ಹಾರ್ವೆಸ್ಟ್ ಮಾಡೋಣ ಮೂರು ಹಣ್ಣು ಬಂಚಲ್ ಬಿಟ್ಟಿರೋದು ತುಂಬ ಚೆನ್ನಾಗಿದೆ ಇದು ಬೇಡ ಇನ್ನು ಮೇಲುಗಡೆ ಸಿಂಗಲ್ ಆಗಿದೆಯಲ್ಲ ಇದನ್ನೇ ಹಾರ್ವೆಸ್ಟ್ ಮಾಡ್ತೀನಿ ಕಲರ್ ಅಂತೂ ಸೂಪರ್ ಆಗಿದೆ ಅಕ್ಷೆಕಾಯಿ ಅಂತೂ ತುಂಬಾ ಸೈಜ್ ಬಂದಿದೆ ಈಗ ಒಂದೆಷ್ಟು ಕಲರ್ ಬಂದಿರೋ ಅಂತ ಸ್ವೀಟ್ ಲೈವ್ ನ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ಹಣ್ಣಂತೂ ಸಿಪ್ಪೆ ಸಮೇತ ತಿನ್ಬೋದು ಕಾಯಿ ಮತ್ತು ಹಣ್ಣು ಮಧ್ಯೆ ವ್ಯತ್ಯಾಸ ನೋಡಿ ಒಂದಷ್ಟು ಹಣ್ಣೆಲ್ಲ ಹಾರ್ವೆಸ್ಟ್ ಮಾಡಿದಾಯಿತು ಈಗ ನಿಮಗೆ ಕೆಲವೊಂದು ಫ್ರೂಟ್ಸ್ ಯಾವ್ದು ಹಾರ್ವೆಸ್ಟ್ ಮಾಡಲ್ಲ ಇನ್ನೂ ಸೈಜ್ ಬರ್ಬೇಕು ಅದನ್ನು ತೋರಿಸ್ತೀನಿ ಮೊದಲನೇ ಸಲ ಇದ್ರ ಫ್ರೂಟಿಂಗ್ ಆಗ್ತಾ ಮೊದಲನೇ ಹಣ್ಣು ತುಂಬ ದಪ್ಪ ಸೈಜ್ದು ನಾವಂತೂ ಹಾರ್ವೆಸ್ಟ್ ಮಾಡೋಕ್ಕೆ ಆಗಲಿಲ್ಲ ಕೆಳಗಡೆ ಬಿದ್ದೋಗಿತ್ತು ಅಲೋವೆರಾ ಗಿಡದ ಮಧ್ಯೆ ತಗ್ಲಾಕೊಂಡು ಬಚಾವಾಯಿತು ಏನು ಡ್ಯಾಮೇಜ್ ಆಗಲಿಲ್ಲ ತುಂಬ ಅಂದರೆ ತುಂಬ ಸ್ವೀಟ್ ಆಗಿತ್ತು ಮಾವಿನಕಾಯಿ ಎಲ್ಲ ತುಂಬ ಸೈಜ್ ಬರ್ತಾ ಇದೆ ಎಲ್ಲ ಬೇರೆ ಬೇರೆ ರಮ್ ಬಿಟ್ಟಿರೋದು ಎಲ್ಲ ಒಂದೇ ಕಡೆ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೆಟ್ ಮಾಡಿಬಿಟ್ಟಿದ್ದಾರೆ ಬೇರೆ ಕಡೆಯೆಲ್ಲ ಈಗೀಗ ಮಾವಿನಕಾಯಿ ಬಿಡ್ತಾ ಇರೋದು ನಮ್ದಂತೂ ಆಲ್ರೆಡಿ ರೆಡಿ ಆಗಿದೆ ಈ ಸಣ್ಣ ಮಾವಿನ ಮರದಲ್ಲಿ ಎರಡನೇ ಸಲ ಬಿಡ್ತಾ ಇರೋದು ಇನ್ನೂ ಸಣ್ಣ ಸಣ್ಣ ಕಾಯಿ ಎಲ್ಲ ರೆಡಿ ಇವೆ ತೋರಿಸ್ತೀನಿ ನೋಡಿ ಆದರೆ ಇದೆಲ್ಲ ಗ್ಯಾರಂಟಿ ಇರಲ್ಲ ಉದ್ರೋಗ ಚಾನ್ಸಸ್ ಜಾಸ್ತಿ ಇರುತ್ತೆ ಈಗ ಒಂದಷ್ಟು ಹೂಗಳನ್ನ ಹಾರಿಸ್ಕೊಳ್ತೀನಿ ಈಗಂತೂ ಗಾರ್ಡನಿಂಗ್ ಅಲ್ಲೇ ನಾನ್ ಜಾಸ್ತಿ ಸಮಯ ಹೊರಟೋಗುತ್ತೆ ಏನು ಪ್ಲಾನ್ ಮಾಡ್ಕೊಂಡಿರಲ್ಲ ಆ ಸಮಯಕ್ಕೆ ಏನ್ ಅನ್ಸುತ್ತೆ ಆ ಕೆಲಸ ಮಾಡೋದು ನೋಡಿದರೆಲ್ಲಾ ಮೊದಲನೇ ಪ್ರಶ್ನೆ ಮಾಡೋದೇ ಇದು ಇಷ್ಟೊಂದು ಗಿಡಗಳನ್ನ ಹೇಗ್ ಮೇಂಟೈನ್ ಮಾಡ್ತೀರಾ ಅಂತ ಅದಕ್ಕೆ ಹೇಳೋದು ಹೇಳೋದಿಷ್ಟೇನೆ ಆಸಕ್ತಿ ಇದ್ರೆ ನೀವು ಎಷ್ಟು ಗಿಡ ಇದ್ರು ಒಬ್ಬರೇ ಮೇಂಟೈನ್ ಮಾಡಬಹುದು ಕೆಳಗಡೆ ಟೆರೆಸ್ನಲ್ಲೇ ನಲ್ಲಿ ಜಾಸ್ತಿ ಸಮಯ ಕಳೆಯೋದು ಕೆಲವೊಮ್ಮೆ ಮೇಲ್ಗಡೆ ಟೆರೆಸ್ ನಲ್ಲಿ ಇಟ್ಟಿರೋ ಗಿಡಗಳಿಗೆ ನಾನ್ ನೀರ್ ಹಾಕಕ್ಕಾಗಲ್ಲ ಅವಾಗ ನನ್ನ ಮಕ್ಳಿಗೆ ಹೇಳಿ ಗಿಡಗಳಿಗೆ ನೀರ್ ಹಾಕ್ಸ್ತೀನಿ ಮೊದಲನೇ ಸಲ ಇಷ್ಟೆಲ್ಲ ಹೂ ಸಿಗ್ತಾರದು ನನಗಂತೂ ತುಂಬಾ ಖುಷಿ ಕೊಟ್ಟಿದೆ ಇವತ್ತಂತೂ ತುಂಬ ಹಣ್ಣುಗಳು ಹಾರ್ವೆಸ್ಟ್ ಮಾಡಿದ್ದೀನಿ ಜೊತೆಗೆ ಅಪರಾಜಿತ ಹೂ ಹೇಳ್ತರ ಚೇಪೆಕಾಯಿ ನಿಂಬೆ ಹಣ್ಣು ಸ್ವೀಟ್ ಲೈಮ್ ಅಂಜೂರ ಹಣ್ಣು ಆಕ್ಚುಲಿ ಹೂಗಳು ಗಿಡದೊಳಕ್ಕೆ ಚಂದ ಅಲ್ವಾ ಈಗ ಕೆಳಗಡೆ ಟೆರೆಸ್ಗೆ ಬಂದಿದಾಯ್ತು ಇಲ್ಲಂತೂ ಸುಮಾರು ದಾಸವಾಳ ಹೂಗಳು ಬಿಟ್ಟಿದೆ ಸುಮಾರು ವೆರೈಟಿ ಇದೆ ಇಲ್ಲಿ ಒಂದೇ ಒಂದು ಸೀತಾಫಲ ಬಿಟ್ಟಿದೆ ತೋರಿಸ್ತೀನಿ ಬನ್ನಿ ಕಾಯಿ ಇದೆ ಇನ್ನೂ ಹಣ್ಣಾಗಬೇಕು ಎರಡು ಸಲ ಹಣ್ಣು ಮಿಸ್ ಆಗಿದೆ ಎಲ್ಲೋಯ್ತೋ ಗೊತ್ತಾಗಲಿಲ್ಲ ಯಾವ ಪ್ರಾಣಿ ಪಕ್ಷಿ ತೊಗೊಂಡೋಯ್ತೋ ನಿಜವಾಗಲೂ ಗೊತ್ತಾಗಲಿಲ್ಲ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನೇನು ಇಷ್ಟ ಆಯಿತು ಯಾವ್ಯಾವ ಹಣ್ಣು ಅಂದರೆ ನಿಮಗೆ ತುಂಬ ಇಷ್ಟ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಣ್ಣೆಲ್ಲ ಹಾರ್ವೆಸ್ಟ್ ಮಾಡಿದಾಯ್ತು ತೋಟ ಎಲ್ಲ ತೋರಿಸಿದಾಯ್ತು ಈಗ ವಿಡಿಯೋ ಕೊನೆಯಲ್ಲಿ ಸುಂದರವಾದ ಹರಡಿರಾ ಅಂತ ಕಲಂಚ್ ಹೂಗಳನ್ನ ತೋರಿಸ್ತೀನಿ ನನ್ನ ಹತ್ರ ಎರಡು ವೆರೈಟಿನೂ ಇದೆ ಹೈಬ್ರಿಡ್ ಮತ್ತೆ ದೇಸಿ ಡಬಲ್ ಪೆಟಲ್ ಎಲ್ಲ ಹೈಬ್ರಿಡ್ ವೆರೈಟಿ ಬಣ್ಣದ ಇದೆ ನೋಡಿ ದೇಸಿ ವೆರೈಟಿ ಅಂದ್ರೆ ಸಿಂಗಲ್ ಪೆಟಲ್ ಇದು ರೆಡ್ ಕಲರ್ ಅಲ್ಲಿ ಇದೆ ನೋಡಿ ಕೆಂಪ್ ಬಣ್ಣದ ಹೂಗಳು ಒಂದ್ ಸಿಂಗಲ್ ಎಲೆಯಿಂದಾನು ನೀವು ಈ ಗಿಡನ ಬೆಳಿಬಹುದು ಮತ್ತಿನ ವಿಡಿಯೋ ನೀವು ಇಷ್ಟ ಪಟ್ಟಿರ್ತೀರಾ ಅನ್ಕೊಳ್ತೀನಿ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡದ್ ಮರಿಬೇಡಿ ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ನಮಸ್ಕಾರ